ಎಸಿನ ಆನ್ಲೈನ್ ಶಿಕ್ಷಣಕ್ಕೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಆನ್ಲೈನ್ ಶಿಕ್ಷಣದಿಂದ ಮಕ್ಕಳ ಮನೋವಿಕಾಸ ಸಾಧ್ಯ ಇಲ್ಲ. ಹಲವು ತಜ್ಞರು ಈ ಬಗ್ಗೆ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಆನ್ಲೈನ್ ಶಿಕ್ಷಣಕ್ಕೆ ಟ್ವಿಟರ್ ನಲ್ಲಿ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೋ ಒಂದು ಕಡೆ ಸರ್ಕಾರ ಉತ್ಸುಕವಾಗಿದೆ, ಇಲಾಖೆ ಉತ್ಸುಕವಾಗಿದೆ, ಮತ್ತೊಂದು ಕಡೆ ಹೈಕೋರ್ಟ್ ಕೂಡ ಈಗಾಗಲೇ ತೀರ್ಪನ್ನ ಆದೇಶವನ್ನ ಪ್ರಕಟಿಸಿದೆ. ಸೋ ಆದರೂ ಕೂಡ ಅವರ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಆದರೆ ಆನ್ಲೈನ್ ಶಿಕ್ಷಣದಿಂದ ಪ್ರೇರಕಕ್ಕಿಂತ ಹೆಚ್ಚಿನದಾಗಿ ಮಾರ್ಕ ಉಂಟಾಗುತ್ತೆ ಅನ್ನುವಂತದ್ದು ಅಂದ್ರೆ ಶಿಕ್ಷಣದಿಂದ ವಂಚಿತರ ಆಗುತ್ತಾರೆ ಅನ್ನೋದು ಮತ್ತೊಂದು ಕಡೆ, ಆದರೆ ಮಕ್ಕಳ ಮನೋವಿಕಾಸ ಸಾಧ್ಯ ಇಲ್ಲ ಅನ್ನುವಂತದ್ದು. ಯಾಕಂದ್ರೆ ಸೈಕಾಲಜಿಕಲಿ ಮಕ್ಕಳು ಕೂಡ ವಿಕಸನ ಹೊಂದುತ್ತಾ ಇರ್ತಾರೆ. ದಿನದಿಂದ ದಿನಕ್ಕೆ ಅವರು ಕಲಿಯುವಂತಹ ನಿಟ್ಟಿನಲ್ಲಿ ಶಿಕ್ಷಣವನ್ನು ಒಗ್ಗೂಡಿಸ್ಕೊಳ್ತಾ ಇರ್ತಾರೆ, ಒಗ್ಗಿಸ್ಕೊಳ್ತಾ ಇರ್ತಾರೆ. ಆದರೆ ಆನ್ಲೈನ್ನಲ್ಲಿ ಅದೆಲ್ಲವೂ ಕೂಡ ಸಾಧ್ಯ ಇಲ್ಲ. ಕ್ಲಾಸ್ ರೂಮ್ ಸಿಚುಯೇಷನ್ನೇ ಬೇರೆ, ಆನ್ಲೈನ್ ಸಿಚುಯೇಷನ್, ಆನ್ಲೈನ್ ಸೆಟಪೇ ಬೇರೆ. ಸೊ ಹಾಗಾಗಿ ಹಲವು ತಜ್ಞರು ಕೂಡ ಮಕ್ಕಳ ಒಂದು ಮಾನಸಿಕ ಒತ್ತಡ ಉಂಟಾಗುತ್ತೆ ಅನ್ನೋದು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೊರೋನಾ ಕಿಟ್ ಹಗರಣವನ್ನ ಅದರ ವಿಚಾರವಾಗಿ ಸಿಡಿಮಿಡಿಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡಿ, ಸಾರ್ವಜನಿಕರಿಗೆ ಮಾಹಿತಿ ಕೊಡಿ, ಖರ್ಚು ವೆಚ್ಚಗಳ ಸೂಕ್ತ ಮಾಹಿತಿ ಸರ್ಕಾರದ ಬಳಿ ಇದ್ರೆ ಕಳಿಸ್ಕೊಡಿ ಅಂತ ಮತ್ತೊಮ್ಮೆ ಚಾಟಿ ಬೀಸಿದ್ದಾರೆ. ಟ್ವೀಟ್ಗಳನ್ನು ಮಾಡ್ತಾ, ಸರಣಿ ಟ್ವೀಟ್ಗಳನ್ನು ಮಾಡ್ತಾ ಸರ್ಕಾರಕ್ಕೆ ಚಳಿ ಬಿಡಿಸ್ತಾ ಇದ್ದಾರೆ. ಅದನ್ನು ನಾನು ಒಂದ್ಸರಿ ನೋಡ್ತೀನಿ, ನಿಮ್ಮ ಹತ್ರ ಏನು ಮಾಹಿತಿ ಇದೆ, ಏನೇನು ಖರ್ಚು ಮಾಡಿದ್ದೀರಿ, ಯಾವ ರೀತಿ ಆರೋಗ್ಯವನ್ನು ಜನರಿಗೆ ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ಮಾಹಿತಿ ಇದ್ರೆ ನನಗೆ ಕೊಡಿ, ನಾನು ಒಂದ್ಸಲ ಅದನ್ನು ನೋಡ್ತೀನಿ. ತಾರ್ಕಿಕ ಅಂತ್ಯ ಕಾಣುವವರೆಗೂ ಈ ವಿಚಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಖಡಕ್ ಆಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಜನರ ಹಣ ಅದು, ಜನರಿಗೆ ಲೆಕ್ಕ ಕೊಡಬೇಕು, ಇದನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಈ ಮಾತುಗಳನ್ನು ಸಿದ್ದರಾಮಯ್ಯ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ತಾರ್ಕಿಕ ಅಂತ್ಯ ಕಾಣುವವರೆಗೂ ಈ ವಿಚಾರದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಎಸ್, ಇನ್ನು ಲಾಕ್ಡೌನ್ ನಂತರವೇ ದೇಶದಲ್ಲಿ ಸೋಂಕು ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಹಾಗಾದರೆ ಲಾಕ್ಡೌನ್ನಿಂದ ಆದಂಥ ಪ್ರಯೋಜನ ಏನು? ಸೊ ಇದು ಕೂಡ ಅವರ ಸರಣಿ ಟ್ವೀಟ್ಗಳಲ್ಲಿ ಒಂದು. ಲಾಕ್ಡೌನ್ ನಂತರನೇ, ಅಂದರೆ ಫ್ರೀಡೌನ್ ಆದಮೇಲೇ ಇಂತಹ ಒಂದು ಸಾವುಗಳ ಸಂಖ್ಯೆ ಮತ್ತು ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ಏನು ಪ್ರಯೋಜನ ಆಯಿತು ಲಾಕ್ಡೌನ್ನಿಂದ? ಈಗ ನಿಜವಾಗಿ ಲಾಕ್ಡೌನ್ನ ಅಗತ್ಯತೆ ಇದೆ, ಈಗ ಮಾಡಬೇಕಾಗಿದೆ ಲಾಕ್ಡೌನನ್ನು? ಸರ್ಕಾರ ಕೇವಲ ಆರ್ಥಿಕತೆಗೆ ಮಹತ್ವವನ್ನು ನೀಡ್ತಾ ಇದೆ, ಯಾಕೆ ಆಗ ಜವಾಬ್ದಾರಿ ಇರಲಿಲ್ವಾ, ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ. ಜನರ ಜೀವಗಳಿಗೆ ಬೆಲೆ ಇಲ್ವಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಸರಣಿ ಟ್ವೀಟ್ ಮಾಡಿದ್ದಾರೆ. ನೋಡ್ತಾ ಇದ್ರಿ ಆ ಟ್ವೀಟ್ಗಳನ್ನು. ಲಾಕ್ಡೌನ್ ನಂತರವೇ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಇಲ್ಲಿ ಗುಂಪು ಸೇರಿದ್ರಿಂದ ಬಂತು ಅನ್ನೋ ಅಂತ ಹೇಳ್ತಾ ಇದ್ರಿ. ಈಗ ಲಾಕ್ಡೌನ್ನ ನಂತರವೇ ಸಾಕಷ್ಟು ಸೋಂಕಿತರನ್ನು ಕಾಣ್ತಾ ಇದ್ದೀವಿ, ಸಾಕಷ್ಟು ಸಾವುಗಳನ್ನು ಪ್ರತಿದಿನ ಕಾಣ್ತಾ ಇದ್ದೀವಿ. ಹಾಗಾದರೆ ಲಾಕ್ಡೌನ್ನಿಂದ ಪ್ರಯೋಜನ ಆಗಿದ್ದೇನು ಅಂತ ಪ್ರಶ್ನೆ ಮಾಡಿದ್ದಾರೆ.